ಸಿದ್ದರಾಮಯ್ಯ ಮತ್ತೆ ಇಲ್ಲಿಗೆ ಬರ್ಬೇಕಾ ಏನ್ ಕತೆ? ಇದ್ರೆ ಒಳ್ಳೆ ಸರ್, ನಮ್ ಲೋಕಲ್ಗೆ ಸಿದ್ದರಾಮಯ್ಯ ಬಿಟ್ರು. ಅವ್ರು ಎಲ್ಲೇನಿದ್ರು ಗೆಲ್ತಾರೆ ಅಂತ ಅನ್ನೋದೊಂದು ಕಾನ್ಫಿಡೆನ್ಸ್ ಹೇಳ್ತೀವಿ. ಕಡೆ ಚುನಾವಣೆಯಲ್ಲಿ ಇಲ್ಲಿಗೆ ಬಂದ್ಬಿಡಿ ಅಂತ ನಾವು ಸಜೆಸ್ಟ್ ಮಾಡ್ತೀರಾ? ಅವ್ರು ನಾವು ಇಲ್ಲಿಗೆ ಬಂದ್ರು ಗೆಲ್ಸ್ತೀವಿ, ಅವ್ರು ಅಲ್ಲಿ ಚಾಮುಂಡೇಶ್ವರಿ ಹೋದ್ರೆ ಈ ಸರಿ ಗೆಲ್ತಾರೆ. ಸಿಎಂ ಆಗ್ಬೇಕಾ ಮತ್ತೆ? ಸಿಎಂ ಮತ್ತೆ ಹಾಗೆ ಆಗ್ತಾರ? ಇಲ್ಲಿ ಎಲ್ಲಿ ಇರ್ಬೇಕು ಈಗ ಸಿದ್ದರಾಮಯ್ಯನವರು? ಸಾಹೇಬ್ರು ವರ್ಣದಲ್ಲಿ ನಿಂತ್ರೆ ತುಂಬಾ ಸೇಫ್ಟಿ ಅದು ಜಾಗ. ಈಗ ಈ ಲಾಸ್ಟ್ ಚುನಾವಣೆ ಆಗಿರೋದ್ರಿಂದ ಸರ್ ದೊಡ್ಡವ್ರು ಇಲ್ಲೇ ಬಂದ್ಬಿಟ್ರೆ ಇನ್ನು ತುಂಬಾ ವಿಜೇಂದ್ರ ಬಂದ್ರೆ ಟಫ್ ಫೈಟ್ ಆಗುತ್ತ? ಏನಂತ ಟಫ್ ಫೈಟ್ ಏನು ಕಾಣಿಸಲ್ಲ. ಇದೇ ಕ್ಷೇತ್ರದಿಂದಾನೇ ಮುಖ್ಯಮಂತ್ರಿ ಆಗಿರೋದು ಅವರು. ಇಲ್ಲಿ ಬಂದ್ರೆ ಮತ್ತೆ ಅವರು ಮುಖ್ಯಮಂತ್ರಿ ಆಗೋ ಚಾನ್ಸ್ ತುಂಬಾ ಹೆಚ್ಚು. ಬಂದು ಬಂದು ಹಾಕ್ತೇವೆ. ಮಾಡೋರ ಮತ್ತೆ ಸಿಎಂ ಆಗ್ಬೇಕವ್ರು? ಆಗ್ಲಿ, ತಂದೆ ನಮ್ಗೆ ಮಾಡ್ಬೇಕಲ್ಲ, ಮಾಡ್ತಾ ಬಿಡಿ, ಮಾಡ್ಕೊಡ್ತಾರೆ. ಕೇಳ ಕಾಂಗ್ರೆಸ್ ಯಾವತ್ತು ನಮ್ಮೂರಿಗೆ ಬರ್ಬೇಕು, ನಮ್ಮೂರೇ ವರ್ಣ ಹೋಬಳಿ ಇರ್ಬೇಕವ್ರು, ವರ್ಣ ಹೋಬಳಿ ಇರ್ಬೇಕವ್ರು. ಮತ್ತೆ ಹುಡುಕ ಸರಿನಾ ಇಲ್ಲಿಗೆ ಬರೋ ಸರಿನಾ ಅಂತ? ಇಲ್ಲಿಗೆ ಸ್ವಕ್ಷೇತ್ರಕ್ಕೆ ಬಂದ್ರೆ ಒಳ್ಳೇದು. ಸಿಎಂ ಹೋಗ್ಬೇಕಾ ಸಿದ್ದರಾಮಯ್ಯ ಏನ್ ಕತೆ? ಆಗ್ಬೇಕು ಸಿಎಂ ಆಗ್ಬೇಕು. ಎಲ್ಲ ಇಬ್ರು ಅಪ್ಪ ಮಕ್ಳು ಇಬ್ರು ಪರವಾಗೂ ಇದೆ ನಮ್ಮ ಕ್ಷೇತ್ರದಲ್ಲಿ ಜನ. ಫೈಟ್ ಕೊಡ್ಬೋದು ಅಲ್ಲೆಲ್ಲ ಹುಡುಕ ಸರಿನ ವಾಪಸ್ ಇಲ್ಲಿ ಬರ್ಬೇಕಾ ಅವರು? ಸರ್ ಇಲ್ಲಿಗೆ ಬಂದ್ರೆ ಸರಿ, ಅವರು ಪ್ರತಿಯೊಂದಕ್ಕೂ ತೊಂದರೆ ಇದೆ. ಈಗ ಸಿದ್ದರಾಮಯ್ಯ ಬಂದ್ರೆ ಸರಿ ಹೋಗುತ್ತೆ ಅನ್ಸುತ್ತ? ಈ ವಿಜೇಂದ್ರ ಬರ್ತಾರೆ ಅಂತ ಐತೆ, ಬಂದ್ರೆ ಅವ್ರು ಗೆಲ್ತಾರಾ ಇಲ್ಲ ಇವ್ರು ಗೆಲ್ತಾರ ಫೈಟ್? ಅದು ಇಬ್ಬರಿಗೂ ಪೈಪೋಟಿ ಐತೆ. ಡೀಸೆಲ್ ರೇಟ್ ಜಾಸ್ತಿ ಆಯ್ತು, ಟ್ರಾನ್ಸ್ಫರ್ ಚಾರ್ಜ್ ಜಾಸ್ತಿ ಆಗ್ತಾರೆ. ನಾವು ಡ್ರೈವರ್ ಜೀವನ ತುಂಬಾ ಪರವಾಗಿಲ್ಲ. ಕ್ಷೇತ್ರದಿಂದ ಗೆದ್ದು ಸಿದ್ದರಾಮಯ್ಯ ಸಿಎಂ ಆಗಿದ್ರು, ಅವ್ರ ಮಗ MLA, ಈಗ ಅವ್ರ ಕ್ಷೇತ್ರ ಹುಡುಕ್ತಾರ ಸಿದ್ದರಾಮಯ್ಯ. ಮತ್ತೆ ಇಲ್ಲಿಗೆ ಬರ್ಬೇಕಾ ಏನ್ ಕತೆ? ಇದ್ರೆ ಒಳ್ಳೆ ಸರ್, ನಮ್ ಲೋಕಲ್ಗೆ ಸಿದ್ದರಾಮಯ್ಯನ ಬಿಟ್ರು. ಈಗ ಹೇಳ್ಬೇಕು ಅಂತ ಹೇಳಿದ್ರೆ, ಸಿದ್ದರಾಮಯ್ಯನ ಬೆಂಬಲದಿಂದ ನಮ್ಮ ಅವ್ರ ಮಗ ಸ್ವಲ್ಪ ಕೆಲಸ ಮಾಡ್ತಾ ಇದ್ದಾರೆ. ಹೌದು, ಸಿದ್ದರಾಮಯ್ಯನವರು ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಓಕೆ. ಹೌದು, ಏನಂದ್ರೆ ಚಾಮುಂಡೇಶ್ವರಿಗೆ ಓಕೆ, ಇಲ್ಲಿಗೆ ಎತ್ತಿದ್ರೆ ಓಕೆ ಅಂತ ಹೇಳ್ತಾವ್ರೆ ಸರ್. ಹೌದಾ? ಅಲ್ಲಿ ಆಗ್ಲೇ ಬಂದ್ರು ಗಾಡೀಲಿ. ನಮಸ್ಕಾರ ಸರ್. ನಮಸ್ಕಾರ ಹೇಳಿ ಸರ್. ಹೆಸರು? ವೆಂಕಟೇಶ್ ಅಂತ. ವೆಂಕಟೇಶ್ ಅವರ ಈಗ ಎಲೆಕ್ಷನ್ ಬರ್ತಿದೆ. ಓ, ಇನ್ನೊಂದು ವಿಷಯ ಅಂತಂದ್ರೆ, ಕಳೆದ ಬಾರಿ ಇಲ್ಲಿಂದ ಅವ್ರನ್ನ ಚಾಮುಂಡೇಶ್ವರಿಗೆ ಕಳ್ಸಿದ್ರಿ ನೀವೆಲ್ಲ, ಅವ್ರ ಎತ್ತಿಂದ್ರೆ ಇಲ್ಲಿ ಗೆಲ್ಸಿದ್ರಿ, ಅವ್ರಲ್ಲಿ ಸೋತ್ರು ಪಾಪ. ಈಗ ಕೋಲಾರ ಅಲ್ಲಿ ಅಂತ ಹುಡುಕ್ತಾವ್ರೆ. ಕಡೆ ಚುನಾವಣೆ ಸಿದ್ದರಾಮಯ್ಯ ಅವ್ರದ್ದು, ಏನ್ ಸಜೆಸ್ಟ್ ಮಾಡ್ತೀರಿ ನೀವು ಇಲ್ಲಿ ಇಲ್ಲಿ ಜನ ಆಗಿ? ಈಗ ನಾವ್ ಹೇಳ್ಬೇಕಂದ್ರೆ ಅವ್ರು ದೊಡ್ಡವರು, ಅವ್ರು ನಾವು ಅಲ್ಲಿ ಇಲ್ಲಿ ಅಂತ ಹೇಳಷ್ಟು ದೊಡ್ಡತನ ಇಲ್ಲ. ಅವ್ರು ಎಲ್ಲೇ ನಿಂತರು ಗೆಲ್ತಾರೆ ಅಂತ ಅನ್ನೋದು ಒಂದು ಕಾನ್ಫಿಡೆನ್ಸ್ ಹೇಳ್ದೇ ಹೇಳ್ತೀವಿ. ಕಳೆದ ಬಾರಿ ಸೋತ್ ಕಾರಣ ಏನಾಗಾದ್ರೆ ಚಾಮುಂಡೇಶ್ವರಿ ಕಾರಣ ಅಂದ್ರೆ, ಚಾಮುಂಡೇಶ್ವರಿಲಿ ನಾನಾ ಕಾರಣಗಳು ಇರ್ತವೆ, ಇದರಿಂದ ಅವರು ಸೋತಿರ್ಬೋದು, ಅವರು ಎಲ್ಲಿಯಾದ್ರೂ ಗೆದ್ದೆ ಗೆಲ್ತಾರೆ ಅನ್ನೋ ಒಂದು ಅಭಿಪ್ರಾಯ ಇದೆ. ಆದ್ರೂ ನೀವು ಮರುಣ ಮತದಾರರಾಗಿ ನಿಮ್ಮ ಹಳೆ ಶಾಸಕರಾಗಿ ಅವರಿಲ್ಲಿಗೆ ಒಂದೇನೋ ಇರುತ್ತೆ, ಇಲ್ಲಪ್ಪ ಇವ್ರು ಮತ್ತೆ ಚಾಮುಂಡೇಶ್ವರಿ ಗೆಲ್ಲಿ, ಇಲ್ಲ ಕಡೆ ಚುನಾವಣೆ ಇಲ್ಲ ಇಲ್ಲಿಗೆ ಬಂದ್ಬಿಡ್ಲಿ ಅಂತ ನಾವು ಸಜೆಸ್ಟ್ ಮಾಡ್ತೀರಾ? ಅವ್ರು ನಾವು ಇಲ್ಲಿಗೆ ಬಂದ್ರು ಗೆಲ್ಸ್ತೀವಿ, ಅವ್ರು ಅಲ್ಲಿ ಚಾಮುಂಡೇಶ್ವರಿ ಹೋದ್ರೆ ಈ ಸರಿ ಗೆದ್ದೆ ಗೆಲ್ತಾರ, ಅದೆರಡು ಮಾತಿಲ್ಲ. ಕೋಲಾರದಲ್ಲಿ ಹೋದ್ರು ಗೆದ್ದೆ ಗೆಲ್ತಾರ, ಆಯ್ದರಿಂದ ಅವ್ರು ಎಲ್ಲೇ ಇದ್ರು ಗೆಲ್ತಾರ, ಎಲ್ಲೇ ಇದ್ರು ಕೆಲಸ ಮಾಡೇ ಮಾಡ್ತಾರ. ಸಿಎಂ ಆಗ್ಬೇಕಾ ಮತ್ತೆ? ಸಿಎಂ ಮತ್ತೆ ಹಾಗೆ ಆಗ್ತಾರ, ಆಗ್ಬೇಕಲ್ಲ ಹಾಗೆ ಆಗ್ತಾರ. ತಮ್ಮ ಹೆಸರು? ದೇವರಾಜ್ ಅಂತ ಸರ್. ದೇವರಾಜ, ಎಲೆಕ್ಷನ್ ಕಾವು ಜಾಸ್ತಿ ಆಗ್ತಾ ಇದೆ, ಮೆಂಬರ್ ಅಲ್ಲ ನೀವು, ಗ್ರಾಮ ಪಂಚಾಯತಿ ಮೆಂಬರು. ಎಸ್, ಈಗ ಚುನಾವಣೆ ಎಲ್ಲಿ ಇಲ್ಬೇಕು, ಎಲ್ಲಿ ಇಲ್ಬೇಕು ಈಗ ಸಿದ್ದರಾಮಯ್ಯನವರು? ನಮ್ಗೆ ಏನಂತಂದ್ರೆ, ಸಾಹೇಬ್ರು ವರ್ಣದಲ್ಲಿ ನಿಂತ್ರೆ ತುಂಬಾ ಸೇಫ್ಟಿ ಇರೋದು ಜಾಗ. ಈಗ ವರ್ಣದಲ್ಲಿ ಅಂತಂದ್ರೆ, ಈಗ ನಮ್ಗೆ ಎಲ್ಲ, ಈಗ ಸಾಹೇಬ್ರು ಚಿಕ್ಕವರು ಎಲ್ಲ ಕಡೆನೂ ಸ್ಪಂದಿಸ್ಕೊ ಬಂದಿದ್ದಾರೆ. ಈ ಲಾಸ್ಟ್ ಚುನಾವಣೆ ಆಗಿರೋದ್ರಿಂದ ಸರ್ ದೊಡ್ಡವ್ರು ಇಲ್ಲೇ ಬಂದ್ಬಿಟ್ರೆ ಇನ್ನೂ ತುಂಬಾ ಉತ್ತಮವಾಗಿ ಯಾವುದೇ ಈ ಕೆಲವು ಈ ಗೊಂದಲಗಳಿರ್ತಾವಲ್ಲ ಅವೆಲ್ಲ ಕ್ಲಿಯರ್ ಮಾಡ್ಕೊಂಡು ಇಲ್ಲಿ ಆರಾಮಾಗಿ ಗೆಲ್ತಾರೆ ಅವರು. ಬೇರೆ ಕಡೆಗಿಂತ ಇಲ್ಲಿಗೆ ಬರ ಸರಿ ಅಂತ? ಇಲ್ಲಿಗೆ ಬರ ಸರಿ ಅವರು. ಎಷ್ಟು ಲೀಡಲ್ಲಿ ಗೆಲ್ಸಿರ ಹಾಗಾದ್ರೆ? ಲಾಸ್ಟ್ ಟೈಮಲ್ಲಿ ಮಗವರೇ 30,000-35,000 35,000 ಲೀಡಲ್ ಗೆದ್ದಿದ್ದಾರೆ. ಅವ್ರು ಬಂದ್ರೆ ಇನ್ನೊಂದು 5,000 ಜಾಸ್ತಿ ಹೋಗ್ಬೋದು. ಅವ್ರಿಗೆ ಯಾರು ಬಂದ ಟಫ್ ಫೈಟ್ ಆಗ್ಬೋದು ಅಂತ ಅನ್ಸುತ್ತೆ ತಮ್ಗೆ? ವಿಜೇಂದ್ರ ಬಂದ್ರೆ ಟಫ್ ಫೈಟ್ ಆಗುತ್ತಾ? ಏನಂತ ಟಫ್ ಫೈಟ್ ಏನು ಕಾಣಿಸಲ್ಲ ಸರ್, ಟಫ್ ಆಗಲ್ಲ ಸರ್. ವರ್ಣ ಕ್ಷೇತ್ರದಲ್ಲಿ ಯಾರು ನಿಂತ್ಕೊಂಡ್ರು ಅವ್ರು ಗೆದ್ದೆ ಗೆಲ್ತಾರೆ. ಕೆಲಸ ಮಾಡಿದ್ದಾರೆ ಅವಾಗಿಂದ ಮುಖ್ಯಮಂತ್ರಿಗಳಾಗಿ ಇಲ್ಲಿಂದ ಇದೇ ಕೆಲಸ ಮಾಡ್ತಾವ್ರೆ. ಈಗ ತುಂಬಾ ಚೆನ್ನಾಗಿ ಕೆಲಸ ಮಾಡೋರು ಯತೀಂದ್ರ ಸಾಹೇಬ್ರು. ಆದ್ರಿಂದ ಅವರು ಮಗ ಬಂದ್ರು ಮಾಡ್ತಾರ, ಅಪ್ಪ ಬಂದ್ರು ಮಾಡ್ತಾರ, ಗೆದ್ದು ಗೆಲ್ತಾರೆ, ಗೆದ್ದು ಗೆಲ್ತಾರೆ. ಇದೇ ಕ್ಷೇತ್ರದಿಂದಾನೇ ಮುಖ್ಯಮಂತ್ರಿ ಆಗಿರೋದವರು. ಇದೇ ಕ್ಷೇತ್ರಕ್ಕೆ ನೆಕ್ಸ್ಟ್ ಇಲ್ಲಿ ಬಂದ್ರೆ ಮತ್ತೆ ಅವರು ಮುಖ್ಯಮಂತ್ರಿ ಆಗೋ ಚಾನ್ಸಸ್ ತುಂಬಾ ಹೆಚ್ಚು ಕಾಣ್ತಾ ಇದೆ. ಅವ್ರು ಇಲ್ಲೇ ನಿಂತ್ಕೊಂಡ್ರೆ ಸೂಕ್ತ ಅಂತ ನಮ್ಮ ಅನ್ಸಿಕೆ. ಎಸ್, ಒಂದು ಗುಡ್ ಪಾಯಿಂಟ್ ಅಂದ್ರೆ, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದು ವರುಣದಲ್ಲಿ ಗೆದ್ದಾಗ ಆ ಹಿಂದಿನ ಚುನಾವಣೆಗಳಲ್ಲಿ ಅವರೆಲ್ಲ ಹಣಕಾಸು ಸಚಿವ ಡೆಪ್ಯೂಟಿ ಸಿಎಂ ಈ ತರ ಎಲ್ಲ ಆಗಿದ್ರು ಚಾಮುಂಡೇಶ್ವರಿ ನಿಂತು ಗೆಲ್ಬೇಕಾರೆ. ಸೊ ಹಾಗಾಗಿ ವರುಣಾಗ್ ಬಂದ್ರೆ ಮತ್ತೊಂದ್ಸಾರಿ ಗೆಲ್ತಾರೆ, ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ಇವ್ರ ಕಾನ್ಫಿಡೆನ್ಸ್. ಅಂದ್ರೆ ಇಲ್ಲಿ ಗೊಂದಲ ಇಲ್ಲ,
ಅಲ್ಲೆಲ್ಲ ಕೋಲಾರಕ್ಕೆ ಹೋದಾಗ ಯಾರೋ ಆಕ್ಷೇಪ ಮಾಡ್ತಾರೆ, ವರ್ಣಕ್ಷೇತ್ರದ ಗೊಂದಲ ಇಲ್ಲ ಬರದೇ ಇಲ್ಲ ಸರ್, ಬರೋ ಪ್ರಶ್ನೆ ಇಲ್ಲ. ಅವ್ರು ಗೆದ್ದೇ ಗೆಲ್ತಾರ, ಅವ್ರು ಮುಖ್ಯಮಂತ್ರಿ ಆಗಿ ಆಗ್ತಾರೆ ವರ್ಣಕ್ಷೇತ್ರ. ಎಸ್ ಸರ್, ವರ್ಣಕ್ಷೇತ್ರದ ಅವರ ಅಭಿಮಾನಿಗಳಲ್ಲಿ, ಅವರ ಬೆಂಬಲಿಗರಲ್ಲಿ, ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಏ ಬಹುತೇಕರ ಅಭಿಪ್ರಾಯ ಏನು ಅಂದ್ರೆ ಅವರು ಇಲ್ಲಿಗೆ ಬರ್ಲಿ ಅಂತ, ಇಲ್ಲ ಅಂದ್ರೆ ಕೆಲವರು ಚಾಮುಂಡೇಶ್ವರಿಗೆ ಹೋಗ್ಲಿ ಏನ್ ಸಮಸ್ಯೆ ಇಲ್ಲ ಅಂತ, ಇನ್ ಕೆಲವರು ಇಲ್ಲ ಎಲ್ಲಿ ಬೇಕಾದ್ರು ನಿಂತ್ಕೊಂಡ್ರು ಗೆಲ್ತಾರೆ, ಗೆಲ್ಲಿ ಹಾಗೇನು ಸಮಸ್ಯೆ ಇಲ್ಲ ಅಂತ. ಸೊ ಫೈನಲಿ ಬಹುತೇಕರ ಅಭಿಪ್ರಾಯ ಈ ಚಿಕ್ಕನಹಳ್ಳಿ ಗ್ರಾಮದಲ್ಲಿ ಅಭಿಪ್ರಾಯ ಏನು ಅಂತಂದ್ರೆ, ಚಿಕ್ಕಹಳ್ಳಿ ಗ್ರಾಮದಲ್ಲಿ ಸಿದ್ದರಾಮಯ್ಯನವರು ವರ್ಣಾಗ್ ಬರಲಿ ಅನ್ನೋದು ಬಹುತೇಕರ ಅಭಿಪ್ರಾಯ. ಸಿದ್ದರಾಮಯ್ಯ ಏನ್ ಮಾಡ್ತಾರೆ ಅಂತ ಕಾದ್ ನೋಡ್ಬೇಕು. ಯಾಕಂತಂದ್ರೆ ಅವರ ಕೋಲಾರಕ್ಕೆ ಕರ್ಕೊಂಡು ಹೋಗಿದ್ರು ರಮೇಶ್ ಕುಮಾರ್ ಇವರೆಲ್ಲ, ಅಲ್ಲಿ ಮುನಿಯಪ್ಪ ಅವರು ವಿರೋಧ ಮಾಡ್ತಾ ಇದಾರೆ ಯಾಕಂದ್ರೆ ಆಚೆ ಈಚೆ ಅಂತ. ಬಟ್ ಇಲ್ಲಿಗೆ ಬಂದ್ರೆ ಗೊಂದಲ ಸೀನೇ ಇಲ್ಲ, ಲೀಡಲ್ ಗೆಲ್ಸಿವಿ. ಯತೀಂದ್ರ ಅವ್ರು ಏನ್ ಗೆದ್ರಲ್ಲ ಅದಕ್ಕಿಂತ ಹೆಚ್ಚಿನ ಮಾರ್ಜಿನ್ ಅಲ್ಲಿ ಗೆಲ್ಸಿವಿ ಅನ್ನೋದು ಇವರಿಬ್ಬರ ಅಭಿಪ್ರಾಯ ಆಗಿತ್ತು ಅಂತ ಹೇಳ್ತಾ ನಾನು ಮತ್ತಷ್ಟು ಹಳ್ಳಿಗಳಿಗೆ ಹೋಗ್ತೀನಿ, ಅವ್ರನ್ನು ಕೂಡ ಮಾತಾಡ್ತೀನಿ, ಅವ್ರ ಅಭಿಪ್ರಾಯ ಕೂಡ ನಾನು ನಿಮಗೆ ತಿಳಿಸ್ತೇನೆ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ. ವೀಕ್ಷಕರೇ ನಮಸ್ಕಾರ, ನಾನೀಗ ವರುಣಾ ಗ್ರಾಮದಲ್ಲಿ ಇದ್ದೀನಿ. ವಿಧಾನಸಭೆ ಚುನಾವಣೆಗೆ ಸಮಯ ಹತ್ರ ಬಂತು, ಇನ್ನು 6 ತಿಂಗಳು ಚುನಾವಣೆ. ಈ ಕ್ಷೇತ್ರದಲ್ಲಿ ಕಳೆದ ಬಾರಿ ಗೆದ್ದು ಅಂದ್ರೆ 2013 ಗೆದ್ದು ಸಿದ್ದರಾಮಯ್ಯ ಸಿಎಂ ಆಗಿದ್ರು. ಬಟ್ ಕಳೆದ ಬಾರಿ ಅವ್ರು ಮಗನ ಕ್ಷೇತ್ರ ಬಿಟ್ಕೊಟ್ಟು ಹೊರಗಡೆ ಹೋದ್ರು, ಚಾಮುಂಡೇಶ್ವರಿಯಲ್ಲಿ ಸೋತ್ರು, ಬಾದಾಮಿಯಲ್ಲಿ ಗೆದ್ದರು. ಈ ಮತ್ತೆ ಕ್ಷೇತ್ರವನ್ನು ಹುಡುಕ್ತಾ ಇದ್ದಾರೆ, ಕೋಲಾರಕ್ಕೆ ಹೋಗದ, ತುಮಕೂರಿಗೆ ಹೋಗದ ಅಂತ. ಒಂದಷ್ಟು ಜನ ವರುಣಾಗೆ ಹೋಗಿ ಅಂತ ಹೇಳ್ತವ್ರೆ, ಅವ್ರ ಮಗ ಕೂಡ ನಾವು ಇಲ್ಲಿಗೆ ಬರಲಿ ಅಂತ ಯತೀಂದ್ರ ಹೇಳ್ತವ್ರೆ. ಈಗ ನೀವು ವರುಣ ಗ್ರಾಮಸ್ಥರು, ತಮ್ಮ ಹೆಸರು? ಮಾದಪ್ಪ ಅಂತ. ಮಾದಪ್ಪನವ್ರೆ, ಈಗ ಸಿದ್ದರಾಮಯ್ಯನವ್ರು ಇಲ್ಲಿ ಗೆದ್ದು ಸಿಎಂ ಆಗಿದ್ರು, ಸೊ ಈಗ ಕ್ಷೇತ್ರ ಹುಡುಕಾಡ್ತಾರೆ. ಮಂಗಳು ಗೆದ್ದಿದ್ದಾರೆ ಇಲ್ಲಿ, ಮಂಗಳು ಗೆದ್ದು ಹೋದ್ದಾರೆ, ಸಿದ್ದರಾಮಯ್ಯನವ್ರು ಗೆದ್ದಾರ, ಮಂಗಳು ಗೆದ್ದಾರ, ಅವ್ರು ಬಿಟ್ಟು ಯಾರಿಗೂ ಓಟಕ್ಕೆ ನಾವು ಮಾಡ್ತೀನಿ. ಒಣಕೆ ಮಾಡ್ಕೊಟ್ರೆ ಕೆಲಸ ಮಾಡ್ತಾಗವ ಮಾಡ್ತಾರ ಬಿಡಿ, ಮಾಡ್ಕೊಡ್ತಾರೆ ಕೇಳ ಪಂಚಾಯತ್ ಅವ್ರೆಲ್ಲ ಹೇಳ್ತಾರ ಮಾಡ್ಕೊಡ್ತಾರೆ. ಉಪ್ಸಾರು ಮುದ್ದೆ ಹುಳಿಕಾಳು ಉಪ್ಸಾರು ಊಟ ಮಾಡಿದ್ರ? ಊಟ ಆಯ್ತು ಸ್ವಾಮಿ. ಆರೋಗ್ಯ ನನಗೆ 95 ಮೇಲೆ ಆಗಿದೆ, ಮೇಲೆ ಆಗಿದೆ. ನೋಡಿ ಕೋಲ್ ಕೊಟ್ಟವ್ ನಮ್ ದೇವರು. ನಾನು ಅಶುಕರ್ ತೋಳಿಂದ ಇಲ್ಲಿಗಂತೂ ಅವರಲ್ಲೇ ಹೇಳು. ನನ್ನ ಹೆಸರು ದೊಡ್ಡಮನ್ ಶೆಟ್ಟಿ ಅಂತ. ಮೊದಲೇ ಕಾಂಗ್ರೆಸ್ ಯಾವತ್ತು ಬಿಡುಗಡೆ ಆಯ್ತು ಅವತ್ತಿಗೂ ನಾನು ಅದರಲ್ಲೇ ಹೇಳಿದ್ರು. ಯಾರು ಬಂದು ಹೇಳಿದ್ರು ಇವನ್ ಯಾಕೆ ಬಂದ್ರಿ ಐನಲ್ಲಿ ಕೈಯವ ಅಂತಾರ. ಅವ್ರು ಯಾರು 20 ಜನ ಇದ್ರು ಆಗ್ತಿವಿ ಅನ್ನೋದು ಇದು ಹಾಕೋದು. ಇವತ್ತು ಕಾಂಗ್ರೆಸ್ ನಮ್ಮೂರಿಗೆ ಬರ್ಬೇಕು, ನಮ್ಮೂರ ವರ್ಣ ಹೋಗ್ಲಿ ಇರ್ಬೇಕು ಅವರು. ಸ್ವಂತ ಕಾರ್ಯವಾಗಿ ನಮ್ಮೂರಿಗೆ ಮಕ್ಕಳಿಗೆ ಇಸ್ಕೊಂಡ್ ಇಸ್ಕೊಂಡ್ಗೆಲ್ಲ ಸಹಾಯ ಮಾಡೋರ, ಎಲ್ಲ ಮಾಡ್ಕೊಂಡ್ ಬಂದವರ. ಈಗ ಎಲ್ಲ ಒಂದ್ರಲ್ಲಿ ಇವಾಗ ಬೆಂಗಳೂರದ ಏನಂದ್ರೆ ಇಷ್ಟು ನೀರು ಊರೊಳಕ್ ಹೋಗಿ ಜಮೀನ್ ಮೇಲೆ ಹೋಗಿದೀನಿ, ಹೊರಗಡೆ ಹೋಗಕ್ ಮಾಡ್ಕೊಡ್ಬೇಕು. ನಾ ಕೇಳ್ತಾರೆ ಈ ದೇಶದ ನೀರಿಗೆ ಈ ಮೋರಿಗಳ ನೀರೆಲ್ಲ ನಮ್ ದೇವಸ್ಥಾನಕ್ಕೆ ಹೋಯ್ತಾವ, ಅದು ಹೋಗ್ ಮಾಡ್ಬೇಕು. ಇಪ್ಪತ್ತು ಬಂದ್ರೆ ನಾ ಕೇಳ್ತೀನಿ ಅವ್ರ. ಓಕೆ, ಇವ್ರು ಹೇಳೋದು ಇಲ್ಲಿಗೆ ಬರ್ಲಿ, ಇಬ್ರು ಕೆಲಸ ಮಾಡೋರ್ನ ಮೊದ್ಲಿಂದ ಸಿದ್ದರಾಮಯ್ಯವ್ರಿಗೆ ಹಾಕ್ತಿವಿ ಅನ್ನೋದು ಇವ್ರ ಮಾತು. ಗೌಡ್ರೆ ನೀವು? ನಾವು ಅಷ್ಟೇ, ಎಲ್ಲ ನಾವು ಎಲ್ಲ ಎಲ್ಲ ಒಂದೇ ಬಿಡಿ, ಎಲ್ಲ ಎಲ್ಲ ಸಿದ್ದರಾಮಯ್ಯ ಒಂದೇ ಮೊದ್ಲಿಂದ ಆಗ್ತೀವಿ ಅಂತ. ಬ್ರದರ್ ಬಾಯ್ಲಿ ಬಾ 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 ಬಾ. ಓಟ್ ಆಯ್ತಾ ಓಟಿಲ್ವಾ ನಿಂದು? ಇನ್ನು ಬಂದಿಲ್ವಾ? ಓಟ ಓಟ್ ಬಂದ್ರೆ ಯಾರಿಗೆ ಆಗ್ತೀಯ? ಓಟ್ ಬಂದ್ರೆ ಅಲ್ಲಿ ದೊಡ್ಡವ್ರು ಕೇಳ್ಕೊಳ್ಳಿ, ಇನ್ನು ಬಂದಿಲ್ಲ ಹಂಗೆ. ಓಕೆ, ಇವ್ರಿಗಿನ್ನೂ ಓಟ್ ಬಂದಿಲ್ಲ, ಇಲ್ಲೆಲ್ಲ ಓಟ್ ಬರ್ದಿರೋ ಹುಡುಗರ ಸಂಖ್ಯೆ ಜಾಸ್ತಿ ಐತೆ. ಇನ್ನು ಓಟ್ ಯಾರ್ಯಾರ್ದೈತೆ ನಾನು ಅವ್ರು ಮಾತಾಡ್ಸಿನಿ. ಇಲ್ಲಿ ಸಿದ್ದರಾಮಯ್ಯವ್ರು 13 ಗೆದ್ದು ಸಿಎಂ ಆಗಿದ್ರು, 18 ಅವ್ರ ಮಗನ್ ಬಿಟ್ಕೊಟ್ರು, ಯತೀಂದ್ರ ಗೆದ್ರು. ಮುಂದಿನ ಚುನಾವಣೆ ಬತ್ತೈತೆ, ಅವ್ರ ಕ್ಷೇತ್ರ ಹುಡುಕ್ತಾವ್ರಲ್ಲಿ ಹೋಗಿ ಎಲ್ಲೆಲ್ಲಿ ಅಂತ. ಮತ್ತೆ ಹುಡುಕ ಸರಿನಾ ಇಲ್ಲಿಗೆ ಬರೋ ಸರಿನಾ ಅಂತ? ಇಲ್ಲಿಗೆ ಸ್ವಕ್ಷೇತ್ರಕ್ಕೆ ಬಂದ್ರೆ ಒಳ್ಳೇದು, ತುಂಬಾ ಒಳ್ಳೇದು. ಹೌದು. ಓಕೆ, ಮತ್ತೆ ಸಿಎಂ ಆಗ್ಬೇಕಾ ಸಿದ್ದರಾಮಯ್ಯ? ಏನ್ ಕತೆ? ಆಗ್ಬೇಕು, ಸಿಎಂ ಆಗ್ಬೇಕು. ಈಗ ಸಿದ್ದರಾಮಯ್ಯ ಪರವಾಗಿರಲ್ವಾ ಇಲ್ಲ ಯತೀಂದ್ರ ಪರವಾಗಿಲ್ವಾ? ಎಲ್ಲ ಇಬ್ಬರು ಅಪ್ಪ ಮಕ್ಕಳು ಇಬ್ಬರು ಪರವಾಗೂ ಇದೆ ನಮ್ಮ ಕ್ಷೇತ್ರದಲ್ಲಿ ಜನ. ಓಕೆ, ಯಾರು ಬಂದ್ರೆ ಅಪೋಸಿಟ್ ಆಗಿ ಟಫ್ ಫೈಟ್ ಆಗ್ಬಹುದು? ವಿಜೇಂದ್ರ ಸರ್ ಬಂದ್ರೆ ಟಫ್ ಫೈಟ್ ಐತೆ, ಟಫ್ ಫೈಟ್ ಆಗುತ್ತೆ. ಬಟ್ ಗೆಲ್ಲಕ್ ಆಗಲ್ಲ ವಿಜೇಂದ್ರ? ವಿಜೇಂದ್ರ ಗೆಲ್ಲಕ್ ಆಗಲ್ಲ, ಫೈಟ್ ಕೊಡ್ಬೋದು. ಫೈಟ್ ಕೊಡ್ಬೋದು. ಬಟ್ ಈಗ ಸಿದ್ದರಾಮಯ್ಯ ಮತ್ತೆ ಗೆಲ್ತಾರೆ? ಹೌದು. ತಮ್ಮ ಹೆಸರು ಸರ್? ನೀವ್ ಯಾವ ಊರವರು?
ಕ್ಷೇತ್ರಕ್ಕೆ ತಾನೆ ಬರೋದು ನಿಮ್ದು? ಓಕೆ, ಈಗ ಸಿದ್ದರಾಮಯ್ಯನವರು ವಾಪಸ್ ವರುಣಾಗ್ ಬರ್ಬೇಕಾ ಇಲ್ಲ ಚಾಮುಂಡೇಶ್ವರಿ ಕೋಲಾರ ಅಲ್ಲೆಲ್ಲ ಹೋಗೋದು ಸರಿನಾ? ಅವ್ರು ಹೇಳಿದ್ರಲ್ಲ ಸೇಮ್ ನಂದು ಅದೇ ಬಿಡಿ. ಇವ್ರೇನ್ ಜಾಸ್ತಿ ಮಾತಾಡಲ್ಲ ಅಂತ ಕಾಣುತ್ತೆ, ಹಾಗಾಗಿ ಸೇಮ್ ಅಂತವ್ರೆ. ಗೌಡ್ರೆ ನೀವು ಯಾವ ಊರವರು? ಆಫ್ ಮಾಡಿ ಹೆಂಗೆ ಗಾಡಿನ, ಇಲ್ಲ ಸೈಡ್ಗೆ ಹಾಕಳಿ, ಸೈಡ್ಗೆ ಹಾಕಳಿ, ಮುಂದಪ್ಪ ಸ್ಕೂಟರ್ ಅವ್ರೆ ಮುಂದಕ್ಕೆ ಹಾಕಳಿ. ಖುಷಿ ನಿಲ್ಸವ್ರೆ, ಸೊ ಅವ್ರನ್ನ ಮಾತಾಡ್ಸಿನಿ ವರುಣದಲ್ಲಿ. ತಮ್ಮ ಹೆಸರು? ಏನ್ ಮಾಡ್ತಿದ್ರಿ ಆಟೋ ಸರ್? ಆಟೋ ಹೆಂಗೈತೆ ಬಾಡಿಗೆ ಎಲ್ಲ? ಪರವಾಗಿಲ್ಲ ಸರ್, ಹೆಂಗ ಹೊಡಿತಾ ಇದೀವಿ, ಜೀವನ ಹೆಂಗೋ ನಡೀತಾ ಇದೆ, ಹೆಂಗೆ ಉಳ್ತಾ ಇದೆ. ಓಕೆ, ಈಗ ನಿಮ್ ಕ್ಷೇತ್ರದಲ್ಲಿ ಗೆದ್ದು ಸಿಎಂ ಆಗಿದ್ರು ಸಿದ್ದರಾಮಯ್ಯ, 13ರಲ್ಲಿ 18ರಲ್ಲಿ ಕ್ಷೇತ್ರ ಬಿಟ್ಟು ಹೋದ್ರು, ಚಾಮುಂಡೇಶ್ವರಿ ಸೋತ್ಬಿಟ್ರು. ಈಗ ಬಾದಾಮಿಯಲ್ಲಿ ಗೆದ್ದಿದ್ರು ಬಟ್ ಹುಡುಕ್ತಾವ್ರು ಬೇರೆ ಕಡೆ, ಅಲ್ಲೆಲ್ಲ ಹುಡುಕ ಸರಿನ ವಾಪಸ್ ಇಲ್ಲಿಗೆ ಬರ್ಬೇಕವ್ರು ಸರ್? ಇಲ್ಲಿಗೆ ಬಂದ್ರೆ ಸರಿ, ಅವರು ಬಂದ್ರೆ ಅವ್ರ ಸರ್ಕಾರ ಸ್ವಲ್ಪ ಎಲ್ಲ ಕೆಲವೆಲ್ಲ ಡಿಮ್ಯಾಂಡ್ ಇದೆ, ಆದಷ್ಟು ಡೀಸೆಲ್ ಪೆಟ್ರೋಲ್ ಮೇಯ್ನ್ ಆಗಿ ಕಮ್ಮಿ ಆಗ್ಬೇಕು. ಅದರಿಂದಾಗಿ ಪ್ರತಿಯೊಬ್ಬರಿಗೂ ತೊಂದರೆ ಇದೆ. ಮೇಯ್ನ್ ಇರೋದೇ ಡೀಸೆಲು, ಟ್ರಾನ್ಸ್ಪೋರ್ಟ್ ಚಾರ್ಜ್ಗೆಲ್ಲ ಪ್ರತಿಯೊಂದು ಮೇಯ್ನ್ ಇರೋದೇ ಅದು, ಅದನ್ನೇ ದುಬಾರಿ ಮಾಡಿದಾಗ ಪ್ರತಿಯೊಂದಕ್ಕೂ ತೊಂದರೆ ಇದೆ. ಈಗ ಸಿದ್ದರಾಮಯ್ಯ ಬಂದ್ರೆ ಸರಿ ಹೋಗುತ್ತೆ ಅನ್ಸುತ್ತಾ ಸರ್? ನಮಗೆ ಅವ್ರು ಬಂದ್ರೆ ಇವ್ರು ಬಂದ್ರೆ ಕರೆಕ್ಟಾಗಿ ಮಾಡೋದನ್ನೇ ಮಾಡಿಕೊಟ್ಟೆ ಸಾಕು ರೈತರಿಗೆ, ಯಾರಾದರೂ ಬರಲಿ ನಮಗೆ. ಮತ್ತೆ ಸಿಎಂ ಆಗ್ಬೇಕು ಏನು ಕತೆ ಸರ್? ಅದೇ ಅವ್ರು ಯಾವಬೇಕು ಅಂತಿಲ್ಲ, ಯಾರಾದರೂ ನಮ್ಮ ಕ್ಷೇತ್ರಕ್ಕೆ ವರ್ಣ ಕ್ಷೇತ್ರ ಅಂತ ಬಂದಾಗ ಒಂದು ನ್ಯಾಯ ರೀತಿಯಿಂದ ಯಾವುದೇ ರೀತಿ ರೈತರಿಗೆ ತೊಂದರೆ ಆಗೋ ರೀತಿ ಮಾಡಿಕೊಟ್ರೆ ಅಷ್ಟೇ ಸಾಕು ನಮಗೆ. ಹೆಸರು? ಗಂಗಾಧರ್ ಅಂತ. ನೀವು ಯಾವ ಊರು? ನಾವು ಪಿಲ್ಲಳ್ಳಿ. ವರ್ಣಕ್ಷೇತ್ರ. ಅದೇ ಸರ್, ಇವ್ನ ನೋಡ್ದಂಗೆ ಯಾರೇ ಆಗ್ಬಿಡ್ಸೋ ರೈತರಿಗೆ ಒಳ್ಳೆ ರೀತಿ ಮಾಡ್ಕೋತೀವಿ ಅಂದ್ರೆ ಯಾರಾದ್ರೆ ಏನ್ ಸರ್? ಈ ವಿಜೇಂದ್ರ ಬರ್ತಾರೆ ಅಂತ ಐತೆ, ಬಂದ್ರೆ ಅವ್ರು ಗೆಲ್ತಾರ ಇಲ್ಲ ಇವ್ರು ಗೆಲ್ತಾರ ಫೈಟ್? ಅದು ಜನಾಭಿಪ್ರಾಯ ಏನು ಹೇಳಕ್ ಆಗಲ್ಲ, ಇಬ್ರಿಗೂ ಪೈಪೋಟಿ ಐತೆ, ನೋಡೋಣ ಸರ್ ಏನಾಗುತ್ತೆ. ಏನ್ ಬಂದ್ರೆ ವರುಣಾಗ ಇನ್ನು ಏನ್ ಕೆಲ್ಸ ಆಗ್ಬೇಕು ಅಂತ ನಿಮ್ ಪ್ರಕಾರ ವರುಣಾಗ ಕ್ಷೇತ್ರಕ್ಕೆ? ವರ್ಣ ಕ್ಷೇತ್ರ ಸ್ವಲ್ಪ ಇಲ್ಲಿ ಸ್ವಲ್ಪ ವರ್ಣದಲ್ಲಿ ಇನ್ನೂ ಸ್ವಲ್ಪ ಇಂಪ್ರೂವ್ ಆಗ ಸರ್. ವರ್ಣ ಪಂಚಾಯತಿ ಅಂತಂದ್ರು ಏನು ಇದಿಲ್ಲ, ಸ್ವಲ್ಪ ರೋಡ್ಗಳ ವ್ಯವಸ್ಥೆ ಆಗ್ಬೇಕು, ನೀರಿನ ವ್ಯವಸ್ಥೆ ಸ್ವಲ್ಪ ಆಗ್ಬೇಕು ಅಲ್ಲಿ ರೈತರಿಗೆ. ಸಿದ್ದರಾಮಯ್ಯ ಪರವಾಗಿರ್ಲಿಲ್ವಾ ಇಲ್ಲ ಯತೀಂದ್ರ ಪರವಾಗಿಲ್ವಾ ಅಂತ ಸರ್? ಯತೀಂದ್ರ ಅಲ್ಲ, ಸಿದ್ದರಾಮಯ್ಯ ಅಳಬ್ರು ಸ್ವಲ್ಪ ಎಲ್ಲ ರೀತಿನೂ ಅನುಭವ ಐತೆ, ಎಲ್ಲ ರೀತಿನೂ ಗೊತ್ತು. ಹಂಗೆ ಯತೀಂದ್ರನು ಇಲ್ಲ ಅನ್ನೋಕ್ಕಾಗಲ್ಲ, ಅರ್ಥ ಅವ್ರ ಕಡೆಯಿಂದ ಸ್ವಲ್ಪ ಐತೆ ಅಂದ್ರೆ ಮುಂದಕ್ಕೆ ತಿಳ್ಕ ಜನರ ರೀತಿ ಏನು ತಿಳ್ಕೊ ಮಾಡ್ಬೇಕು ಅದನ್ನು ತಿಳ್ಕೊ ಮಾಡ್ಬೇಕು ಸರ್. ಇವರಿಬ್ರು ಅಭಿಪ್ರಾಯ ಏನು ಅಂತಂದ್ರೆ ಯಾರು ಬಂದರು ಅಂತ ಏನಿಲ್ಲ, ಬಟ್ ಬಂದವ್ರು ನಮ್ಗೆ ಅನುಕೂಲ ಮಾಡಿಕೊಡ್ಲಿ ಅಂತ. ಇವ್ರು ಮೇಜರ್ ಡ್ರೈವಿಂಗ್ ಫೀಲ್ಡ್ ಅಲ್ಲಿರೋ ಕಾರಣ ಹೇಳ್ತಾರೆ, ಪೆಟ್ರೋಲ್ ಡೀಸೆಲ್ ರೇಟ್ನ ಕಡಿಮೆ ಮಾಡಿ ರೇಟ್ ಒಂದು ಕಮ್ಮಿ ಮಾಡಿದ್ರೆ ಯಾವುದೇ ರೀತಿ ಯಾವುದೂ ದುಬಾರಿ ಆಗಲ್ಲ ಐಟಮ್ಗಳು. ಟ್ರಾನ್ಸ್ಪೋರ್ಟ್ ಚಾರ್ಜ್ ಯಾವುದೇ ಬಿದ್ದರೂ ಜನಗಳ ಮೇಲೆ ಬೀಳೋದು, ಡೀಸೆಲ್ಲು ಮೇಯ್ನೇ ಇರೋದೇ ಡೀಸೆಲ್ಲು. ಈಗ ಯಾವುದೇ ಒಂದು ಐಟಮ್ ಬರ್ಬೇಕಂದ್ರೂ ಟ್ರಾನ್ಸ್ಪೋರ್ಟ್ ಚಾರ್ಜ್, ಅವರು ಡೀಸೆಲ್ ರೇಟ್ ಜಾಸ್ತಿ ಆಯ್ತು ಟ್ರಾನ್ಸ್ಪೋರ್ಟ್ ಚಾರ್ಜ್ ಜಾಸ್ತಿ ಆಗ್ತಾರೆ, ಅದರಿಂದ ಪ್ರತಿಯೊಂದು ಆಗ್ತಾ ಇರೋದೇ ಏಟ್ ಬೀಳ್ತಾ ಇರೋದೇ ಡೀಸೆಲಿಂದ. ನಿಜವಾಗ್ಲೂ ಭಾಳ ಖುಷಿ ಆಯಿತು ನಮಗೆ, ಇವ್ರು ಬರಲಿ ಅವ್ರು ಬರಲಿ ಏನದಿಲ್ಲ, ನಮ್ಮ ಬೇಸಿಕ್ ಆಗಿ ಏನು ಅಂತಂದ್ರೆ ನಮಗೆ ಪೆಟ್ರೋಲ್ ಡೀಸೆಲ್ ರೇಟ್ ಕಡಿಮೆ ಆಗಲಿ ಅನ್ನೋದು ಅವ್ರ ಅಭಿಪ್ರಾಯ ಸರ್. ನಮಸ್ಕಾರ. ಮಾತಾಡಲ್ಲ ಇಲ್ಲ, ಇವ್ರು ಮಾತಾಡೋಕೆ ಹಂಚಿಕೆ ಅಂತ ಕಾಣುತ್ತೆ. ಎಸ್, ಇದಿಷ್ಟು ವರುಣಾದಲ್ಲಿ ಸಿಕ್ಕೋರ ಅಭಿಪ್ರಾಯ, ಮತ್ತಷ್ಟು ಜನರಲ್ಲಿ ಮಾತಾಡ್ಸ್ತೀನಿ, ಅವ್ರ ಅಭಿಪ್ರಾಯನ ನಿಮ್ಗೆ ತಿಳಿಸ್ತೀನಿ.